ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಜಿ ಟಿವಿ ಕರ್ನಾಟಕ ಚಾನೆಲ್. ನಾವು ಇವತ್ತು ಈ ವಿಡಿಯೋದಲ್ಲಿ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಪ್ರಧಾನ ಮಂತ್ರಿ ವಯ ವಂದನಾ ಯೋಜನಾ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಮೂರು ಸ್ಕೀಮಲ್ಲಿ ಈಗ ರೇಟ್ ಆಫ್ ಇಂಟ್ರೆಸ್ಟ್ ಯಾವ ಸ್ಕೀಮಲ್ಲಿ ಹೈಯೆಸ್ಟ್ ಇದೆ, ನಾವು ಯಾವ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿದ್ರೆ ನಮ್ಗೆ ಹೈಯೆಸ್ಟ್ ರಿಟರ್ನ್ಸ್ ಬರುತ್ತೆ, ನಾವು ಕೂಡ ಈ ಸ್ಕೀಮ್ಗಳಲ್ಲಿ ಅಕೌಂಟ್ ಓಪನ್ ಮಾಡೋದಕ್ಕೆ ಎಲಿಜಿಬಿಲಿಟಿ ಮತ್ತು ಕಂಡೀಷನ್ಸ್ ಏನಿರಬೇಕು, ಈ ಎಲ್ಲ ಪಾಯಿಂಟ್ಸ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ಈಗ ತಿಳಿದುಕೊಳ್ಳೋಣ. ಮೊದಲು ಈ ಮೂರು ಸ್ಕೀಮ್ ಗೌರ್ಮೆಂಟ್ ಬ್ಯಾಂಕ್ಡ್ ಸೇವಿಂಗ್ ಸ್ಕೀಮ್ ಆಗಿರೋದ್ರಿಂದ ನೀವು ಈ ಮೂರು ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿದ ಅಮೌಂಟು 100% ಸೇಫ್ ಆಗಿರುತ್ತೆ. ಮೊದಲು ಈ ಮೂರು ಸ್ಕೀಮ್ನ ಎಲಿಜಿಬಿಲಿಟಿ ನೋಡುವುದಾದರೆ, PMVVY ಸ್ಕೀಮಲ್ಲಿ ಸೀನಿಯರ್ ಸಿಟಿಜನ್ ಮಾತ್ರ ಡೆಪಾಸಿಟ್ ಮಾಡಬೇಕು. SCSS ಸ್ಕೀಮಲ್ಲೂ ಅಷ್ಟೇ, ಸೀನಿಯರ್ ಸಿಟಿಜನ್ ಮಾತ್ರ ಡೆಪಾಸಿಟ್ ಮಾಡಬೇಕು. PPF ಅಕೌಂಟಲ್ಲಾದರೆ ಆಲ್ ಇಂಡಿಯನ್ ಸಿಟಿಜನ್ ಡೆಪಾಸಿಟ್ ಮಾಡಬಹುದು. PMVVY ಸ್ಕೀಮಲ್ಲಿ ಏಜ್ ಲಿಮಿಟು 60 ವರ್ಷ ಮೇಲ್ಪಟ್ಟಿರುವವರು ಈ ಸ್ಕೀಮಲ್ಲಿ ಅಕೌಂಟ್ನ ಓಪನ್ ಮಾಡಬಹುದು. SCSS ಸ್ಕೀಮಲ್ಲಿ ಏಜ್ ಲಿಮಿಟು 60 ವರ್ಷ ಮೇಲ್ಪಟ್ಟಿರುವವರು ಅಥವಾ ವ್ಯಾಲೆಂಟರಿಯಾಗಿ ರಿಟೈರ್ಡ್ ಆಗಿರ್ತಾರಲ್ವಾ, ಅವರ ಏಜು 50-60 ವರ್ಷ ಮೇಲ್ಪಟ್ಟಿದ್ರೆ ಅವರು ಕೂಡ ಈ ಸ್ಕೀಮಲ್ಲಿ ಅಕೌಂಟ್ನ ಓಪನ್ ಮಾಡ್ಕೊಳ್ಬಹುದು. PPF ಅಕೌಂಟಲ್ಲಾದರೆ ನೋ ಏಜ್ ಲಿಮಿಟು, ನೀವು ಚಿಕ್ಕ ಮಕ್ಕಳ ಹೆಸರಲ್ಲೂ ಕೂಡ PPF ಅಕೌಂಟ್ನ ಓಪನ್ ಮಾಡ್ಕೊಳ್ಬಹುದು. ಬಟ್ ಒಬ್ಬ ವ್ಯಕ್ತಿ 1 PPF ಅಕೌಂಟ್ ಓಪನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಈ ಮೂರು ಸ್ಕೀಮ್ನ ಮೆಚುರಿಟಿ ಪೀರಿಯಡ್ ನೋಡುವುದಾದರೆ, PMVVY ಸ್ಕೀಮಲ್ಲಿ 10 ವರ್ಷ ಮೆಚುರಿಟಿ ಪೀರಿಯಡ್ ಇರುತ್ತೆ, SCSS ಸ್ಕೀಮಲ್ಲಿ 5 ವರ್ಷ ಮೆಚುರಿಟಿ ಪೀರಿಯಡ್ ಇರುತ್ತೆ. ನೀವು ಬೇಕಂದರೆ ಈ ಸ್ಕೀಮಲ್ಲಿ ಕಂಟಿನ್ಯೂ ಆಗಬೇಕು ಅಂದ್ಕೊಂಡ್ರೆ 3 ವರ್ಷ ಎಕ್ಸ್ಟೆಂಡ್ ಮಾಡ್ಕೊಳ್ಬಹುದು. PPF ಅಕೌಂಟಲ್ಲಾದರೆ 15 ವರ್ಷ ಮೆಚುರಿಟಿ ಪೀರಿಯಡ್ ಇರುತ್ತೆ, ನೀವಿನ್ನೂ ಇದೇ ಸ್ಕೀಮಲ್ಲಿ ಕಂಟಿನ್ಯೂ ಆಗಬೇಕು ಅಂದ್ಕೊಂಡ್ರೆ 5 ವರ್ಷ ಎಕ್ಸ್ಟೆಂಡ್ ಮಾಡ್ಕೊಳ್ಬಹುದು. ಈ PPF ಅಕೌಂಟು ಲಾಂಗ್ ಟರ್ಮ್ ಸೇವಿಂಗ್ ಸ್ಕೀಮ್ ಆಗಿರೋದ್ರಿಂದ ಈ ಸ್ಕೀಮ್ನ ಮೆಚುರಿಟಿ ಪೀರಿಯಡು 15 ವರ್ಷ ಇರುತ್ತೆ. ಈ ಮೂರು ಸ್ಕೀಮಲ್ಲಿ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಎಷ್ಟು ಡೆಪಾಸಿಟ್ ಮಾಡಬೇಕಂದ್ರೆ, PMVVY ಸ್ಕೀಮಲ್ಲಿ ಮಿನಿಮಮ್ 1,56,658 ರೂಪಾಯಿ ಡೆಪಾಸಿಟ್ ಮಾಡಬೇಕು, ಮ್ಯಾಕ್ಸಿಮಮ್ 15 ಲಕ್ಷ ರೂಪಾಯಿವರೆಗೂ ಡೆಪಾಸಿಟ್ ಮಾಡ್ಕೊಳ್ಬಹುದು. SCSS ಸ್ಕೀಮಲ್ಲಾದರೆ ಮಿನಿಮಮ್ 1,000 ರೂಪಾಯಿ ಡೆಪಾಸಿಟ್ ಮಾಡಬೇಕು, ಮ್ಯಾಕ್ಸಿಮಮ್ ಆದರೆ 15 ಲಕ್ಷ ರೂಪಾಯಿವರೆಗೂ ಡೆಪಾಸಿಟ್ ಮಾಡ್ಕೊಳ್ಬಹುದು. ಈ PMVVY ಸ್ಕೀಮು ಮತ್ತು SCSS ಸ್ಕೀಮಲ್ಲಿ ನೀವು 1 ಟೈಮ್ ಮಾತ್ರ ಡೆಪಾಸಿಟ್ ಮಾಡಬೇಕು, ಅಂದರೆ ಇವೆರಡು ಸ್ಕೀಮಲ್ಲಿ ನೀವು ಒಂದ್ಸಲಿ ಮಾತ್ರ ಡೆಪಾಸಿಟ್ ಮಾಡಬೇಕು. PPF ಅಕೌಂಟ್ಗಾದರೆ ನೀವು ಮಿನಿಮಮ್ 500 ರೂಪಾಯಿ ಡೆಪಾಸಿಟ್ ಮಾಡ್ಕೊಳ್ಬಹುದು, ಮ್ಯಾಕ್ಸಿಮಮ್ ಆದರೆ 1,50,000 ರೂಪಾಯಿ ಡೆಪಾಸಿಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಅಂದರೆ 1 ವರ್ಷಕ್ಕೆ 1,50,000 ರೂಪಾಯಿವರೆಗೂ ನೀವು ಡೆಪಾಸಿಟ್ ಮಾಡ್ಕೊಳ್ಬಹುದು. ಯಾಕಂದರೆ ಈ ಸ್ಕೀಮ್ ಲಾಂಗ್ ಟರ್ಮ್ ಸೇವಿಂಗ್ ಸ್ಕೀಮ್ ಆಗಿರೋದ್ರಿಂದ ನಿಮಗೆ ಪ್ರತಿ ತಿಂಗಳು ಸ್ವಲ್ಪ ಅಮೌಂಟ್ನ ಸೇವ್ ಮಾಡ್ಕೊಳ್ಳೋದಕ್ಕೆ ಈ ಸ್ಕೀಮ್ ಬೆಸ್ಟ್ ಅಂತ ಹೇಳ್ಬೋದು. ಈ ಮೂರು ಸ್ಕೀಮ್ನ ಈಗ ಪ್ರೆಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ನೋಡುವುದಾದರೆ, PMVVY ಸ್ಕೀಮಲ್ಲಿ ಮಂತ್ಲಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ 7.4% ಇದೆ, ಕ್ವಾರ್ಟರ್ಲಿ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ 7.45% ಇದೆ, ಹಾಫ್ ಇಯರ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ 7.52% ಇದೆ, ಇಯರ್ಲಿ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ 7.6% ಇದೆ. ಸಪೋಸ್ ನೀವು ಈ PMVVY ಸ್ಕೀಮಲ್ಲಿ 15 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿರ್ತೀರಾ, ನಿಮಗೆ ಮಂತ್ಲಿ ರಿಟರ್ನ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಆಗ 7.4% ಸಿಗುತ್ತೆ. ಅಥವಾ ನೀವು 3 ತಿಂಗಳಿಗೊಂದ್ಸಲಿ ನಂಗೆ ರಿಟರ್ನ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ 7.45% ಇಂಟ್ರೆಸ್ಟ್ ಸಿಗುತ್ತೆ ನಿಮಗೆ. ಅಥವಾ ಹಾಫ್ ಇಯರ್ಲಿ ರಿಟರ್ನ್ಸ್ ಬೇಕಂತ ಸೆಲೆಕ್ಟ್ ಮಾಡ್ಕೊಂಡ್ರೆ 7.52% ಸಿಗುತ್ತೆ. ಅಥವಾ ಇಯರ್ಲಿ ಒಂದ್ಸಲಿ ನನಗೆ ರಿಟರ್ನ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ 7.6% ರೇಟ್ ಆಫ್ ಇಂಟ್ರೆಸ್ಟ್ ನಿಮ್ಗೆ ಸಿಗುತ್ತೆ. SCSS ಸ್ಕೀಮಲ್ಲಿ ಈಗ ರೇಟ್ ಆಫ್ ಇಂಟ್ರೆಸ್ಟು 7.4%, ಬಟ್ ಈ ಸ್ಕೀಮಲ್ಲಿ ನಿಮಗೆ 3 ತಿಂಗಳಿಗೊಂದ್ಸಲಿ ಇಂಟ್ರೆಸ್ಟ್ ಅಮೌಂಟ್ ಕೊಡ್ತಾರೆ. ಈ ಇಂಟ್ರೆಸ್ಟ್ ಅಮೌಂಟ್ನ ನಿಮಗೆ ಸೇವಿಂಗ್ ಅಕೌಂಟ್ ಇರುತ್ತಲ್ಲ, ನಿಮ್ಮ ಸೇವಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. PMVVY ಸ್ಕೀಮಲ್ಲೂ ಅಷ್ಟೇ, ನಿಮಗೆ ಬರುವಂತಹ ಇಂಟ್ರೆಸ್ಟ್ ಅಮೌಂಟ್ನ ನಿಮ್ಮ ಸೇವಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. PPF ಅಕೌಂಟಲ್ಲಿ ಈಗ ರೇಟ್ ಆಫ್ ಇಂಟ್ರೆಸ್ಟು 7.1% ಇದೆ, ಇದು ಇಯರ್ಲಿ ಬೇಸ್ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಈ ಮೂರು ಸ್ಕೀಮ್ನ ಪ್ರೀ ಮೆಚುರ್ ಕ್ಲೋಸರ್ ಯಾವ ಥರ ಇರುತ್ತೆ ಅಂದರೆ, SCSS ಸ್ಕೀಮ್ನ ಮೆಚುರಿಟಿ ಪೀರಿಯಡು 5 ವರ್ಷ. ನೀವು ಈ ಸ್ಕೀಮಲ್ಲಿ ಅಮೌಂಟ್ನ ಡೆಪಾಸಿಟ್ ಮಾಡಿದ್ದೀರಾ, 5 ವರ್ಷಕ್ಕಿಂತ ಮುಂಚೆನೆ ನೀವು ವಿಡ್ರಾ ಮಾಡ್ಕೊಳ್ಳೋದಾದ್ರೆ ನಿಮಗೆ ಸ್ವಲ್ಪ ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ. ಆಫ್ಟರ್ 1 ಇಯರ್ ಆದಮೇಲೆ ನೀವು ಏನಾದರೂ ವಿಡ್ರಾ ಮಾಡ್ಕೊಳ್ಳೋದಾದ್ರೆ ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ಗೆ 1.5% ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ. ಅಥವಾ ಆಫ್ಟರ್ 2 ಇಯರ್ಸ್ ಆದಮೇಲೆ ವಿಡ್ರಾ ಮಾಡ್ಕೊಳ್ಳೋದಾದ್ರೆ 1% ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ. 5 ವರ್ಷ ಕಂಪ್ಲೀಟ್ ಆಗೋವರೆಗೂ ನೀವೇನು ವಿಡ್ರಾ ಮಾಡ್ಕೊಂಡಿಲ್ಲ ಅಂದರೆ 5 ವರ್ಷ ಆದಮೇಲೆ ನಿಮಗೆ ಲಾಸ್ಟ್ ಏನು ಇಂಟ್ರೆಸ್ಟ್ ಅಮೌಂಟ್ ಬರುತ್ತಲ್ವಾ, ಅದು ಪ್ಲಸ್ ನೀವು ಡೆಪಾಸಿಟ್ ಮಾಡಿದ ಅಮೌಂಟು ನಿಮಗೆ ವಾಪಸ್ ಮಾಡಿ ನಿಮ್ಮ SCSS ಅಕೌಂಟ್ನ ಕ್ಯಾನ್ಸಲ್ ಮಾಡ್ತಾರೆ. ಓಕೆ, PMVVY ಸ್ಕೀಮಲ್ಲಿ ಪ್ರೀ ಮೆಚುರ್ ಕ್ಲೋಸರ್ ಯಾವ ಥರ ಇರುತ್ತೆ ಅಂದರೆ, ಈ ಸ್ಕೀಮ್ನ ಮೆಚುರಿಟಿ ಪೀರಿಯಡ್ 10 ವರ್ಷ. ಇನ್ ಕೇಸ್ ಈ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿದ ಅಕೌಂಟ್ ಹೋಲ್ಡರ್ಗಾಗಲಿ ಅಥವಾ ಅವರ ವೈಫ್ಗಾಗಲಿ ಕ್ರಿಟಿಕಲ್ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಮಾತ್ರ ಅವರು ಡೆಪಾಸಿಟ್ ಮಾಡಿದ ಅಮೌಂಟಲ್ಲಿ 98% ಅವ್ರಿಗೆ ವಾಪಸ್ ಮಾಡ್ತಾರೆ, 2% ಡಿಡೆಕ್ಟ್ ಮಾಡ್ತಾರೆ. ಅಥವಾ ಅವರು 10 ವರ್ಷದವರೆಗೂ ಅವರು ಡೆಪಾಸಿಟ್ ಮಾಡಿದ ಅಮೌಂಟ್ನ ವಿಡ್ರಾ ಮಾಡ್ಕೊಂಡಿಲ್ಲ ಅಂದರೆ ಲಾಸ್ಟ್ ಇಯರ್ ಅವ್ರಿಗೇನು ಇಂಟ್ರೆಸ್ಟ್ ಅಮೌಂಟ್ ಬರುತ್ತಲ್ವಾ ಆ ಅಮೌಂಟು ಪ್ಲಸ್ ಅವರು ಡೆಪಾಸಿಟ್ ಮಾಡಿದ ಅಮೌಂಟು ಸೇರಿಸಿ ಆ ಅಕೌಂಟ್ ಹೋಲ್ಡರ್ಗೆ ವಾಪಸ್ ಮಾಡ್ತಾರೆ, ಮತ್ತು ಈ PMVVY ಅಕೌಂಟ್ನ ಕ್ಯಾನ್ಸಲ್ ಮಾಡ್ತಾರೆ. PPF ಅಕೌಂಟಲ್ಲಾದರೆ
ನೀವು ಪಿ ಎಫ್ ಎಫ್ ಅಕೌಂಟ್ನ ಓಪನ್ ಮಾಡಿ 5 ವರ್ಷ ಕಂಪ್ಲೀಟ್ ಆದಮೇಲೆ, ಅಂದರೆ ನೀವು ಕಂಪ್ಲೀಟಾಗಿ 5 ವರ್ಷ ಪ್ರೀಮಿಯಂನ ಪೇ ಮಾಡಿರಬೇಕು. 5 ವರ್ಷ ಆದಮೇಲೆ ನೀವು ಬೇಕಾದರೆ 50% ಅಮೌಂಟ್ನ ವಿತ್ಡ್ರಾ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಈ ಸ್ಕೀಮ್ನ ಮೆಚುರಿಟಿ ಪೀರಿಯಡು 15 ವರ್ಷ ಅಲ್ವಾ? 15 ವರ್ಷ ಕಂಪ್ಲೀಟ್ ಆದಮೇಲೆ ಅವರು ಡೆಪಾಸಿಟ್ ಮಾಡಿದ ಅಮೌಂಟು, ಅದಕ್ಕೆ ಬರುವಂತಹ ಇಂಟ್ರೆಸ್ಟ್ ಅಮೌಂಟು ಸೇರಿಸಿ ಆ ಪಿ ಪಿ ಎಫ್ ಅಕೌಂಟ್ ಹೋಲ್ಡರ್ಗೆ ಕೊಡ್ತಾರೆ. ನೆಕ್ಸ್ಟ್ ಇವರು ಪಿ ಪಿ ಎಫ್ ಅಕೌಂಟ್ನ ಕ್ಯಾನ್ಸಲ್ ಮಾಡ್ತಾರೆ. ಈ ಮೂರು ಸ್ಕೀಮ್ನ ಲೋನ್ ಫೆಸಿಲಿಟಿ ನೋಡುವುದಾದರೆ, ಪಿ ಎಂ ವಿ ವಿ ವೈ ಸ್ಕೀಮ್ನಲ್ಲಿ ನೀವು ಡೆಪಾಸಿಟ್ ಮಾಡಿ ಆಫ್ಟರ್ 3 ಇಯರ್ಸ್ ಆದಮೇಲೆ ಬೇಕಾದ್ರೆ ನೀವು ಲೋನ್ಗೆ ಅಪ್ಲೈ ಮಾಡ್ಕೊಳ್ಬೋದು, ನಿಮಗೆ 75% ನಿಮಗೆ ಲೋನ್ ಸಿಗುತ್ತೆ. ಎಸ್ ಸಿ ಎಸ್ ಎಸ್ ಸಿ ಸ್ಕೀಮಲ್ಲಾದರೆ ಇದರಲ್ಲಿ ನೋ ಲೋನ್ ಫೆಸಿಲಿಟಿ, ನಿಮ್ಗೆ ಇದರಲ್ಲಿ ಏನು ಲೋನ್ ಸಿಗುವುದಿಲ್ಲ. ಪಿ ಎಫ್ ಎಫ್ ಅಕೌಂಟಲ್ಲಾದರೆ ನೀವು ಅಕೌಂಟ್ ಓಪನ್ ಮಾಡಿ 3 ವರ್ಷ ಕಂಪ್ಲೀಟ್ ಆದಮೇಲೆ ನೀವು ಬೇಕಾದ್ರೆ ಲೋನ್ಗೆ ಅಪ್ಲೈ ಮಾಡ್ಬೋದು. ಈ ಸ್ಕೀಮಲ್ಲಿ ಲೋನ್ ಫೆಸಿಲಿಟಿ ಕೂಡ ಇದೆ. ಓಕೆ, ಈ 3 ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿದ್ರೆ ಯಾವ ಥರ ರಿಟರ್ನ್ಸ್ ಬರುತ್ತೆ ಅನ್ನೋದು ನೋಡೋಣ. ನೋಡಿ, ಪಿ ಎಂ ವಿ ವಿ ವೈ ಸ್ಕೀಮಲ್ಲಿ ಮತ್ತು ಎಸ್ ಸಿ ಎಸ್ ಎಸ್ ಸಿ ಸ್ಕೀಮಲ್ಲಿ ಇವೆರಡೂ ಸ್ಕೀಮಲ್ಲಿ 1 ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಲ್ವಾ? ಸಪೋಸ್ ನಾವು ಇವೆರಡೂ ಸ್ಕೀಮಲ್ಲಿ 15 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಮಗೆ ರಿಟರ್ನ್ಸ್ ಯಾವ ಥರ ಬರುತ್ತೆ ಅನ್ನೋದು ನೋಡೋಣ. ಸಪೋಸ್ ನಾವು ಪಿ ಎಂ ವಿ ವಿ ವೈ ಸ್ಕೀಮಲ್ಲಿ 15 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ದೀವಿ. ನಾವು ಮಂತ್ಲಿ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಮಗೆ ಪ್ರತಿ ತಿಂಗಳು 9,250 ರೂಪಾಯಿ ನಮಗೆ ರಿಟರ್ನ್ಸ್ ಬರ್ತಿರುತ್ತೆ. ಈ 9,250 ರೂಪಾಯಿ ಪ್ರತಿ ತಿಂಗಳು ನಿಮ್ಮ ಸೇವಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಿರ್ತಾರೆ. ಅಥವಾ ನೀವು 3 ತಿಂಗಳಿಗೊಂದ್ಸಲಿ ನಂಗೆ ರಿಟರ್ನ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರೆ 27,750 ರೂಪಾಯಿ ರಿಟರ್ನ್ಸ್ ಬರುತ್ತೆ. ಅಥವಾ 6 ತಿಂಗಳಿಗೊಂದ್ಸಲಿ ರಿಟರ್ನ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ 55,500 ರೂಪಾಯಿ ಬರುತ್ತೆ. ಅಥವಾ ಇಯರ್ಲಿ ನನಗೆ ರಿಟರ್ನ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ 1,11,000 ರೂಪಾಯಿ ರಿಟರ್ನ್ಸ್ ಬರುತ್ತೆ. ಓಕೆ, ಈ ಪಿ ಎಂ ವಿ ವಿ ವೈ ಸ್ಕೀಮ್ನ ಮೆಚುರಿಟಿ ಪೀರಿಯಡ್ 10 ವರ್ಷ ಅಲ್ವಾ? 10 ವರ್ಷ ಕಂಪ್ಲೀಟ್ ಆದಮೇಲೆ ನೀವು 15 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ದೀರಲ್ವಾ, ನಿಮ್ಮ ಅಮೌಂಟ್ ನಿಮಗೆ ವಾಪಸ್ ಕೊಡ್ತಾರೆ. ಎಷ್ಟು ನಾವು ಎಸ್ ಸಿ ಎಸ್ ಸಿ ಸಿ ಸ್ಕೀಮಲ್ಲಿ 15 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಮಗೆ ರಿಟರ್ನ್ಸ್ ಎಷ್ಟು ಬರುತ್ತೆ ಅಂದರೆ, ಇದರಲ್ಲಿ ಒಂದೇ ಆಪ್ಷನ್ ಇರೋದು, ನಿಮಗೆ 3 ತಿಂಗಳಿಗೊಂದ್ಸಲಿ ಮಾತ್ರ ಇದರಲ್ಲಿ ಇಂಟ್ರೆಸ್ಟ್ ಅಮೌಂಟ್ನ ಕೊಡ್ತಾರೆ. ನೀವು 15 ಲಕ್ಷ ರೂಪಾಯಿ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿದ್ರೆ ನಿಮಗೆ 3 ತಿಂಗಳಿಗೊಂದ್ಸಲಿ 27,750 ರೂಪಾಯಿ ನಿಮ್ಮ ಸೇವಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಈ ಸ್ಕೀಮ್ನ ಮೆಚುರಿಟಿ ಪೀರಿಯಡ್ 5 ವರ್ಷ ಅಲ್ವಾ? 5 ವರ್ಷ ಕಂಪ್ಲೀಟ್ ಆದಮೇಲೆ ನೀವು ಡೆಪಾಸಿಟ್ ಮಾಡಿದ ಅಮೌಂಟು ನಿಮಗೆ ವಾಪಸ್ ಮಾಡ್ತಾರೆ. ಪಿ ಪಿ ಎಫ್ ಅಕೌಂಟ್ನಲ್ಲಿ ರಿಟರ್ನ್ಸ್ ಯಾವ ಥರ ಬರುತ್ತೆ ಅಂದರೆ, ಪಿ ಪಿ ಎಫ್ ಅಕೌಂಟ್ನ ಮೆಚುರಿಟಿ ಪೀರಿಯಡ್ 15 ವರ್ಷ, ನಾವು 15 ವರ್ಷದವರೆಗೂ ಡೆಪಾಸಿಟ್ ಮಾಡಬೇಕು. ಸಪೋಸ್ ನಾವು ಪ್ರತಿ ವರ್ಷ 1,50,000 ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಮಗೆ ರಿಟರ್ನ್ಸ್ ಯಾವ ಥರ ಬರುತ್ತೆ ಅನ್ನೋದು ನೋಡೋಣ. ಇಯರ್ಲಿ ನಾವು 1,50,000 ರೂಪಾಯಿ ಡೆಪಾಸಿಟ್ ಮಾಡ್ತಾ ಇದ್ದೀವಿ. ಆಗ ನಾವು ಟೋಟಲ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ದಂಗಾಗುತ್ತೆ 15 ವರ್ಷಕ್ಕೆ ಅಂದರೆ 22,50,000 ರೂಪಾಯಿ. ನಮಗೆ ಈ 15 ವರ್ಷಕ್ಕೆ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ 18,18,290 ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ. 15 ವರ್ಷ ಆದಮೇಲೆ ಮೆಚುರಿಟಿ ಆಗುತ್ತಲ್ವಾ ಪಿ ಪಿ ಎಫ್ ಅಕೌಂಟು, ಆಗ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ 40,68,209 ರೂಪಾಯಿ ನಮಗೆ ಮೆಚುರಿಟಿ ಅಮೌಂಟ್ ಬರುತ್ತೆ. ಈ ಥರ ಪಿ ಪಿ ಎಫ್ ಅಕೌಂಟಲ್ಲಿ ರಿಟರ್ನ್ಸ್ ಬರುತ್ತೆ. ಪಿ ಎಂ ವಿ ವಿ ವೈ ಮತ್ತು ಎಸ್ ಸಿ ಎಸ್ ಸಿ ಸಿ ಸ್ಕೀಮಲ್ಲಿ ನೀವು ಒಂದ್ಸಲ ಡೆಪಾಸಿಟ್ ಮಾಡಿ ಪ್ರತಿ ತಿಂಗಳು ರಿಟರ್ನ್ಸ್ ತೆಗೆದುಕೊಳ್ಬಹುದು. ಓಕೆ, ಈ 3 ಸ್ಕೀಮಲ್ಲೂ ಕೂಡ ನಾಮಿನಿ ಫೆಸಿಲಿಟಿ ಇರುತ್ತೆ. ನೀವು ನಾಮಿನಿ ಹೆಸರನ್ನು ಮೆನ್ಷನ್ ಮಾಡುವುದು ಮರೆಯಬೇಡಿ. ಯಾಕಂದರೆ ಇನ್ ಕೇಸ್ ಅಕೌಂಟ್ ಹೋಲ್ಡರ್ ಡೆತ್ ಆದರೆ ಅವರು ಡೆಪಾಸಿಟ್ ಮಾಡಿದ ಅಮೌಂಟು ಅದಕ್ಕೆ ಬರುವಂತಹ ಇಂಟ್ರೆಸ್ಟ್ ಅಮೌಂಟ್ ಸೇರಿಸಿ ನಾಮಿನಿಗೆ ಕೊಡ್ತಾರೆ. ಹಾಗಾಗಿ ನೀವು ಅಕೌಂಟ್ ಓಪನ್ ಮಾಡುವಾಗ ನಾಮಿನಿ ಹೆಸರನ್ನು ಮೆನ್ಷನ್ ಮಾಡುವುದು ಮರೆಯಬೇಡಿ. ಬೇಕಾದ್ರೆ ಮಧ್ಯದಲ್ಲಿ ನೀವೇನಾದರೂ ನಾಮಿನಿ ಹೆಸರನ್ನು ಚೇಂಜ್ ಮಾಡಬೇಕು ಅಂದ್ಕೊಂಡ್ರೆ ನೀವು ಎಲ್ಲಿ ಅಕೌಂಟ್ ಓಪನ್ ಮಾಡಿರ್ತೀರೋ ಆ ಬ್ಯಾಂಕ್ಗೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ನಾಮಿನಿ ಹೆಸರನ್ನು ಬೇಕಾದರೂ ಚೇಂಜ್ ಮಾಡ್ಕೊಳ್ಬಹುದು. ನೆಕ್ಸ್ಟು, ಈ 3 ಸ್ಕೀಮ್ಗೆ ನಾವು ಎಲ್ಲಿ ಅಕೌಂಟ್ ಓಪನ್ ಮಾಡಬೇಕಂದ್ರೆ, ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಸ್ಕೀಮ್ಗಾಗಲಿ ಅಥವಾ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಕೌಂಟ್ಗಾಗಲಿ, ನೀವು ಪೋಸ್ಟ್ ಆಫೀಸ್ನಲ್ಲಾಗಲಿ ಅಥವಾ ಬ್ಯಾಂಕ್ನಲ್ಲಾಗಲಿ ಅಕೌಂಟ್ನ ಓಪನ್ ಮಾಡ್ಕೊಳ್ಬಹುದು. ಪಿ ಎಂ ವಿ ವಿ ವೈ ಸ್ಕೀಮ್ಗಾದರೆ ನೀವು ಎಲ್ ಐ ಸಿ ಆಫೀಸ್ನಲ್ಲಿ ಅಕೌಂಟ್ನ ಓಪನ್ ಮಾಡಬೇಕು. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟು ಈ ಸ್ಕೀಮ್ನ ಎಲ್ ಐ ಸಿ ಸಂಸ್ಥೆಗೆ ಹ್ಯಾಂಡ್ ಓವರ್ ಮಾಡಿದೆ. ಹಾಗಾಗಿ ಈ ಸ್ಕೀಮ್ನ ಎಲ್ ಐ ಸಿ ಸಂಸ್ಥೆಯವರೇ ಹ್ಯಾಂಡಲ್ ಮಾಡ್ತಾರೆ. ನಿಮ್ಗಿನ್ನೂ ಈ ಪಿ ಎಂ ವಿ ವಿ ವೈ ಸ್ಕೀಮ್ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಂದರೆ ನೀವು ಎಲ್ ಐ ಸಿ ಆಫೀಸ್ನಲ್ಲಿ ವಿಚಾರಣೆ ಮಾಡ್ಬೋದು. ಎಸ್ ಸಿ ಎಸ್ ಸಿ ಸಿ ಮತ್ತು ಪಿ ಪಿ ಎಫ್ ಅಕೌಂಟ್ ಸ್ಕೀಮ್ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಂದರೆ ನೀವು ಬ್ಯಾಂಕು ಅಥವಾ ಪೋಸ್ಟ್ ಆಫೀಸ್ನಲ್ಲಿ ವಿಚಾರಣೆ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈ 3 ಸ್ಕೀಮ್ನ ಡಿಫ್ರೆನ್ಸ್ ಬಗ್ಗೆ ಗೊತ್ತಾಯ್ತಲ್ವಾ? ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.